ನಂಗೆ ಶೂಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ತುಂಬ ಬೇಗ ಕ್ವಿಕ್ ಆಗಿ ಕೆಲಸ ನಡೀತಾ ಇದೆ. ಆ್ಯಂಡ್ ಚಂದ್ರಸೂರ್ ಪ್ರೊಡಕ್ಷನ್ ಅಂತಂದರೆ ಮಾತಾಡಂಗೆ ಇಲ್ಲ, ಎಲ್ಲ ತುಂಬ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಪ್ರಕಾಶ್ ಸರ್ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಆ್ಯಂಡ್ ಅವ್ರ ಜೊತೆ ನನಗೆ ಕತೆ ಹೇಳಬೇಕಾದ್ರೂ ತುಂಬ ಮಾಡಬೇಕು ಅಂತ ಇದ್ದಿದ್ದ ಫ್ಯಾಕ್ಟರ್ ಏನಂದರೆ ಅವ್ರ ಜೊತೆ ಒಂದ್ಸತಿ ಸ್ಕ್ರೀನ್ ಸ್ಪೇಸ್ನ ಏನೋ ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಆ್ಯಂಡ್ ಈ ಸಿನಿಮಾಲ ಅದು ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಆ್ಯಂಡ್ ನಮ್ಮ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಕೃಷ್ಣ ಅವರೊಟ್ಟಿಗೆ ನಾನು ಎರಡನೇ ಸಿನಿಮಾ ಲವ್ ಮಾಕ್ಟೇಲ್ ಆದಮೇಲೆ, ಸೊ ಆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬ ಖುಷಿಯಾಗಿದೆ ಆ್ಯಂಡ್ ತುಂಬ ವಿಭಿನ್ನವಾಗಿದೆ ಕತೆ. ಆ್ಯಂಡ್ ಎಲ್ರಿಗೂ ಐ ಆಮ್ ಶೋರ್ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಮನೆಯವ್ರಿಗೂ ಎಲ್ಲ ಮನಸ್ಸಿಗೂ ಮುಟ್ಟುವಂತಹ ಒಂದು ಕತೆನ ತುಂಬ ಚೆನ್ನಾಗಿ ನಮ್ಮ ರಾಜ್ಮೋಹನ್ ಸರ್ ಡೈರೆಕ್ಟರ್ನ ತುಂಬ ಚೆನ್ನಾಗಿ ಪೋಣಿಸಿದ್ದಾರೆ. ಆ್ಯಂಡ್ ಆಲ್ಸೋ ದಯಾಳ್ ಸರ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಮ್ಮ ಸುಗ್ನಾನ್ ಸರ್ ಆ್ಯಂಡ್ ಎವ್ರಿಥಿಂಗ್, ಈ ಸಿನಿಮಾ ಒಂಥರ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ನನ್ನ ಕೆರಿಯರಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ ನೀವು ಇಲ್ಲಿ ತನಕ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಎಸ್, ಏನು ಹೇಳಬೇಕು, ಹೌದಾ, ಅವರು ಸಿನಿಮಾಲಿ ಒಂದು ಸ್ಪೆಷಲ್ ರೋಲ್ ಮಾಡ್ತಾ ಇದ್ದಾರೆ, ಅದು ನೀವು ಸಿನಿಮಾಲ್ ನೋಡಿದ್ರೇ ಸರಿ. ಯಾಕಂದರೆ ಹೆಚ್ಚು ಮಾತಾಡಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ನಿರ್ದೇಶಕರು, ಸೊ ಜಾಸ್ತಿ ಮಾತಾಡೋಂಗೆ ಏನು ರಿವೀಲ್ ಮಾಡೋಂಗಿಲ್ಲ. ಸೊ ಇವರು ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಇವ್ರ ಹೆಸರು ಅಯಾನ್ ಶೆಟ್ಟಿ ಅಂತ. ಡೆಫಿನೆಟ್ಲಿ ನಿಮ್ಗೆ ಸಿನಿಮಾ ನೋಡಾದ್ಮೇಲೆ ಎಲ್ಲದಕ್ಕೂ ಆನ್ಸರ್ ಸಿಗತ್ತೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.